नमस्कार जीटीवी न्यूज कन्नड के स्वागत नानु निम्म वेंकटेश मागडी पट्टण कल्यागे वृत्त कर्नाटक राज्य रैत संघ मागडी तालूकु शाखे वतियिंद अद्दूरी 5ने वर्षद रैत दिनाचरणेयन्न तालूकु अध्यक्ष वसपाळ्य लोकेश्वर नेतृत्वदल्लि हलवारु मठाधीशरु गण्यरुगळु मत्तु रैतरुगळिंद कार्यक्रम नडेसलायितु। ಈ ಕಾರ್ಯಕ್ರಮದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿಗಳಿಗೆ ರೈತ ಮಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು। ಈ ಕಾರ್ಯಕ್ರಮಕ್ಕೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಶಂಕರ್ ಬಿದರಿರವರು ಆಗಮಿಸಿ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡಿದರು। ನಂತರ ರೈತರ ಸಂಘದ ವತಿಯಿಂದ ಡಾಕ್ಟರ್ ಶಂಕರ್ ಬಿದರಿರವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು। ಕಾರ್ಯಕ್ರಮದ ಕೊನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ವಸಪಾಳ್ಯ ಲೋಕೇಶ್ ಅವರಿಗೆ ಸಂಘದ ಸದಸ್ಯರೆಲ್ಲರೂ ಆತ್ಮೀಯವಾಗಿ ಗೌರವ ಸಮರ್ಪಣೆ ಮಾಡಿ ಅಭಿನಂದಿಸಿದರು। ನಂತರ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ವಸಪಾಳ್ಯ ಲೋಕೇಶ್ ಅವರು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ನಮ್ಮ ರೈತರ ಈ ಕಾರ್ಯಕ್ರಮಕ್ಕೆ ಬರದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದರು। ಇವತ್ತು 5ನೇ ವರ್ಷದ ವಿಶ್ವ ರೈತ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಿಸಲಾಯಿತು। ಉದ್ಘಾಟನೆಯ ಮನೆಯ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದಂಥ ಶಂಕರ್ ಬಿದ್ರಿಯವರು ಉದ್ಘಾಟನೆ ಮಾಡಿ ದಿವ್ಯ ಸಾನ್ನಿಧ್ಯವನ್ನು ಜಡದೇವರಮಠ ಸ್ವಾಮೀಜಿಗಳು ಬೆಟ್ಟಳ್ಳಿ ಮಠ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದೆ। ಹಲವಾರು ಗಣ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಸದಸ್ಯರು ಮಹಿಳಾ ಘಟಕದ ಅಧ್ಯಕ್ಷರುಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲ ಮುಖಂಡರು ಆಗಮಿಸಿ ರೈತ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಿದ್ದೇವೆ। ಇದರ ಜೊತೆಗೆ ಏನು ತಾಲೂಕಿನಲ್ಲಿ ಇವತ್ತು ಸುಮಾರು ಒಂದು 40ರಿಂದ 50 ಜನಕ್ಕೆ ರೈತರು ಸನ್ಮಾನ ಮಾಡಿ ಅದರಲ್ಲೂ ಸಹ ತಾಲೂಕಿನ ಜನಪರ ರೈತಪರ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಹಲವರಿಗೆ
ರೈತರ ಸಂಘದಿಂದ ಗುರುತಿಸಿ ಸನ್ಮಾನ ಮಾಡಿದ್ದೀವಿ ಇಂಥ ಕಾರ್ಯಕ್ರಮಗಳಿಗೆ ಮಾನ್ಯ ಶಾಸಕರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಭೇಟಿ ಕೊಟ್ಟು 10 ನಿಮಿಷ ಬಿಡುವು ಮಾಡ್ಕೊಂಡು ಅವರದೇನೇ ಒತ್ತಡ ಇರಲಿ ಕೆಲಸ ಇರಲಿ ತನ್ನ ಕ್ಷೇತ್ರದಲ್ಲಿ ಇವತ್ತು ಒಂದು ರೈತ ದಿನಾಚರಣೆ ರೈತರ ಪರವಾಗಿ ಸನ್ಮಾನ ಮುಕಂಡಿದ್ದಾರೆ ಅಂದ್ರೆ ಬಂದು 10 ನಿಮಿಷಗಳ ಕಾಲ ನಮಗೆ ಒಂದು ಎರಡು ಮಾತು ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತ ಹೇಳುವಷ್ಟು ಸಮಯ ಇಲ್ಲ ಅಂತ ಅನ್ಕೋತೀನಿ ನಾನು ಅವರಿಗೆ ನಮಗೆ ಮನಸ್ಸಿಗೆ ನೋವಾಗಿದೆ ಎಲ್ಲ ಒಂದು ಕಡೆ ಇಷ್ಟೆಲ್ಲ ನಾವು ಖರ್ಚು ವೆಚ್ಚ ಮಾಡಿ ರಾತ್ರಿಯಿಂದ ಬಾಳೆಕಂತ ಕಟ್ಟಿ ಎಲ್ಲ ಸುತ್ತಮುತ್ತಲು 10-15 ಜನರು ಊರಿಗೆ ಬಂದು ಒಬ್ಬರು ಮಾನ್ಯ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಬರೆದು ನನ್ನ ನಮ್ಮ ಈ ಸಮಾರಂಭಕ್ಕೆ ಬಂದು ಎರಡು ಮಾತಾಡಲಿಲ್ಲ ಅಂತ ನಮಗೆ ಮನಸ್ಸಿನಲ್ಲಿ ಕೊರತೆ ಇದೆ ಮುಂದಿನ ದಿನ ನೋಡೋಣ ಆಯಿತು ನಿಮ್ಮ ನಿಮಗೆ ಯಾವಾಗಲೂ ಎಲೆಕ್ಷನ್ ಬಿದಿನೆ ಓಟಿನ ಬಿದಿನೆ ಇದೆ ರೈತನದೇನು ಬೇಡವ ರೈತ ಬೇಡವ 10 ನಿಮಿಷ ನಿಮ್ಮ ಕಾರ್ ಇದೆ ಎಲ್ಲ ಇದೆ 10 ನಿಮಿಷ ಬರದಲ್ಲಿ ನೀ ಹೋಗಿದ್ದು ನಮಗೆ ತುಂಬಾ ನೋವಾಗಿದೆ ವಿಚಾರವಾಗಿ ಮುಂದೆ ಏನಾದರೂ ಮಾತಾಡ್ತೀನಿ ನಾನು ಮುಂದೆ ಮಾತಾಡ ಅಂತ ಇಷ್ಟಪಡ್ತೀನಿ ಬೇಡ ಈಗ ಏನು ಚರ್ಚೆ ಮಾಡೋದು ಬೇಡ ರೈತರ ಅವಶ್ಯಕತೆ ಇಲ್ಲ ನಿಮಗೆ ನಾವು ರೈತರ ನಿಮಗೆ ಅವಶ್ಯಕತೆ ಇಲ್ಲ ಇಲ್ಲ ಒಂದು ಕಡೆ ಯಾರೋ ಮಾತು ಹೇಳಬಹುದು ಅವನು ಏನು ಮಾಡ್ತಾನೆ ಅವನು ಏನು ಅಂತವ ನಾನು ಕೇಳ್ಪಟ್ಟಿದ್ದೀನಿ ವಿಚಾರವಾಗಿ ಆದರೂ ನಾನು ಚರ್ಚೆಗೆ ತರಕ್ಕೆ ಹೋಗಿರಲಿಲ್ಲ ನೋಡೋಣ ನಾವು ಯಾರಿಗೂ ರೈತ ಸಂಘದವ್ರು ಯಾರಿಗೂ ಬೇಕಿಲ್ವೇನೋ ನೋಡೋಣ ಮುಂದೆ ರಂಗನಾಥಸ್ವಾಮಿ ಆಶೀರ್ವಾದ ಏನಿರ್ತದೋ ಮುಂದೆ ಕಾದು ಈ ಕಾರ್ಯಕ್ರಮದಲ್ಲಿ ಬೆಟ್ಟಹಳ್ಳಿ ಮಠದ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಜಡೆ ದೇವರ ಮಠದ ಶ್ರೀ 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 ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಶಂಕರ್ ಬಿದಿರಿರವರು ಪುರಸಭಾ ಅಧ್ಯಕ್ಷ ವಿಜಯಲಕ್ಷ್ಮಿ ರೂಪೇಶ್ ಎಂಕೆ ಧನಂಜಯ ಸಮಾಜ ಸೇವಕ ಮಹದೇವ್ ಶಾಸ್ತ್ರಿ ಜೆಪಿ ಚಂದ್ರೇಗೌಡ ಶೈಲಜಾ ಹಾಗೂ ಇನ್ನೂ ಅನೇಕ ಗಣ್ಯರು ಮತ್ತು ರೈತರು ಭಾಗವಹಿಸಿದ್ದರು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು